ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ನಾವಿವತ್ತೊಂದು ಹೆಲ್ತಿ ಆ್ಯಂಡ್ ಟೇಸ್ಟಿ ರೆಸಿಪಿನ ತಿಳ್ಕೊಳ್ಳೋಣ. ಅದೇನಪ್ಪ ಅಂದರೆ ಒಂದು ಆಂಧ್ರ ಸ್ಟೈಲ್ ಪಪ್ಪು ಸಾಂಬಾರನ್ನು ನಾವು ಜಸ್ಟ್ ಒಂದು ಸ್ವಲ್ಪ ಪಾಲಕ್ ಸೊಪ್ಪನ್ನು ಉಪಯೋಗಿಸಿ ಆಂಧ್ರ ಸ್ಟೈಲ್ ಪಪ್ಪು ಸಾಂಬಾರನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದನ್ನು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸಿಪಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಪ್ಲೀಸ್ ಸಪೋರ್ಟ್ ಮೈ ಚಾನಲ್. ಇದನ್ನು ಮಾಡೋದಕ್ಕೆ ನಾನು ಜಸ್ಟ್ ಒಂದು ಕಪ್ಪಷ್ಟು ತೊಗರಿಬೇಳೆ ತೊಗೊಂಡೆ. ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಸೇಮ್ ಅಥವಾ ಇದು ಹೆಸರುಬೇಳೆನ ತೊಗೊಂಡಿದ್ದೀನಿ. ಈ ಪಪ್ಪು ಸಾಂಬಾರು ಅಂದರೆ ಇದಕ್ಕೆ ಹೆಸರು ಬೇಳೆ ಹಾಕಿದ್ರೇ ಟೇಸ್ಟು. ಅದರಿಂದ ಸೊ ಒಂದು ಮುಕ್ಕಾಲು ಭಾಗದಷ್ಟು ತೊಗರಿಬೇಳೆ ಎಷ್ಟು ತೊಗೊಳ್ತೀರೋ ಅಷ್ಟರಲ್ಲಿ ಮುಕ್ಕಾಲು ಭಾಗದಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ನಾನು. ಬೇಳೆನೆಲ್ಲ ಒಂದೆರಡು ಸತಿ ಚೆನ್ನಾಗಿ ವಾಶ್ ಮಾಡಿ ನಾನು ಜಸ್ಟ್ ಇವಾಗ ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ. ಸೊ ನೀವು ಬೇಕಾದರೆ ಪಾತ್ರೆಯಲ್ಲೂ ಮಾಡಬಹುದು, ತುಂಬ ಚೆನ್ನಾಗಿರುತ್ತೆ ಪಾತ್ರೆಯಲ್ಲಿ ಮಾಡಿದ್ದೀನಿ ಈ ಪಪ್ಪು ಸಾಂಬಾರು. ಒಂದು ಬೆಳ್ಳುಳ್ಳಿ ಗಡ್ಡೆ ಮತ್ತು ಒಂದು ಈರುಳ್ಳಿ, ಒಂದು ಎರಡು ಹಸಿ ಮೆಣಸಿನಕಾಯಿ, ಒಂದು ಮೆಣಸಿನಕಾಯಿ ಎರಡು ತೊಗೊಂಡಿದ್ದೆ ನಾನು. ಎರಡು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೆ. ಸೊ ನಿಮ್ಗೆ ಹಸಿ ಮೆಣಸಿನಕಾಯಿ ಬೇಡ ಅನ್ನೋರು ಬರೀ ಒಂದು ಮೆಣಸಿನಕಾಯಿನೂ ಯೂಸ್ ಮಾಡಬಹುದು. ನೋಡಿ, ಜಸ್ಟ್ ಸುಮ್ ಒಂದು ಇಡಿಯಷ್ಟು ಅಂದರೆ ಫುಲ್ಲೂ ಇಲ್ಲ, ಇನ್ನೂ ಸ್ವಲ್ಪ ಕಡಿಮೆನೇ ಇದೆ, ಅಷ್ಟು ಪಾಲಕ್ ಸೊಪ್ಪನ್ನು ಮಾತ್ರ ತೊಗೊಂಡಿದ್ದೀನಿ. ಇದಕ್ಕೆ ಪಾಲಕ್ ಸೊಪ್ಪು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ, ನಿಮಗೆ ಸೊಪ್ಸಾರ್ ಟೇಸ್ಟ್ ಬಂದುಬಿಡುತ್ತೆ. ಅದರಿಂದ ಸ್ವಲ್ಪನೇ ತೊಗೋಬೇಕಾಗುತ್ತೆ ಪಾಲಕ್ ಸೊಪ್ಪು. ಸೊಪ್ಪನ್ನು ಚೆನ್ನಾಗಿ ನಾನು ಒಂದು 4 ಸತಿ ವಾಶ್ ಮಾಡಿ ನೋಡಿ, ಈ ರೀತಿ ಸಣ್ಣ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ. ಇದನ್ನು ತುಂಬ ನಾವು ಸ್ಮ್ಯಾಶ್ ಮಾಡಲ್ಲ, ಅದರಿಂದ ರುಬ್ಬೋದಿಲ್ವಲ್ಲ. ಈ ರೀತಿ ಸಣ್ಣ ಸಣ್ಣಗೆ ಕಟ್ ಮಾಡಿ ಹಾಕ್ಬಿಟ್ರೆ ನಮಗೆ ಸ್ವಲ್ಪ ಸ್ಮ್ಯಾಶ್ ಮಾಡೋಕ್ಕೂ ಚೆನ್ನಾಗಿ ಈಸಿ ಇರುತ್ತೆ ಅಂತ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆಯಷ್ಟು ಅರಶಿನ ಹಾಕಿದ್ದೀನಿ ಬೇಳೆ ಚೆನ್ನಾಗಿ ಬೇಯೋದಕ್ಕೆ, ಮತ್ತು ಸ್ವಲ್ಪ ಜೀರಿಗೆಯನ್ನು, ಹಸಿ ಜೀರಿಗೆನ ಸೇರಿಸಿ ರುಚಿ ಸ್ವಲ್ಪ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಇವಾಗ ಇದನ್ನು ಜಸ್ಟ್ ಒಂದು 2 ವಿಸಲ್ ಹಾಕ್ಸ್ಕೊಳ್ತೀನಿ. ನೋಡಿ, ನಾನು ಒಂದು 2 ವಿಸಲ್ ಮಾತ್ರ ಹಾಕ್ಸ್ಕೊಂಡಿದ್ದೀನಿ, ಯಾಕೆಂದರೆ ತುಂಬ ಮತ್ತೆ ಬೇಳೆ ನುಣ್ಣಗೂ ಆಗಬಾರ್ದು, ಇದರಲ್ಲಿ ಚೆನ್ನಾಗಿರಲ್ಲ. ಸ್ವಲ್ಪ ಈ ರೀತಿ ಬೇಳೆ ಬೇಳೆ ಇದ್ರೇ ಅದು ಸಾಂಬಾರ್ ಟೇಸ್ಟ್ ಬರೋದು. ತುಂಬ ನುಣ್ಣಗಾಗ್ಬಿಟ್ರೆ ನಿಮ್ಗೆ ಅದು ದಾಲ್ ಟೈಪ್ ಬಂದುಬಿಡುತ್ತೆ. ಅದರಿಂದ ಪಪ್ಪು ಸಾಂಬಾರು ಅಂದರೆ ಸ್ವಲ್ಪ ಬೇಳೆ ಬೇಳೆ ಥರ ಇರಬೇಕಾಗುತ್ತೆ. ಇವಾಗ ನೋಡಿ, ಅದನ್ನೆಲ್ಲ ನಾನು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡೆ. ಆಲ್ರೆಡಿ ಸೊಪ್ಪೆಲ್ಲ ಕಟ್ ಮಾಡಾಕಿರೋದ್ರಿಂದ ಸ್ಮ್ಯಾಶ್ ಮಾಡಿಕೊಂಡು ನಮ್ಗೆ ಯಾವ್ದು ಸಾಂಬಾರು ಬೇಕೋ ಅದಕ್ಕೆ ಕಲಸ್ಕೊಂಡಿದ್ದೀನಿ. ಸಾಂಬಾರನ್ನ ಕುದಿಯೋಕ್ಕೆ ಒಂದು ಸೈಡ್ ಇಟ್ಬಿಟ್ಟು ಇವಾಗ ಒಗ್ಗರಣೆಗೆ ಒಂದು 2 ಟೇಬಲ್ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ತೊಗೊಂಡೆ. ಒಂದು ಚಿಟಿಕೆಯಷ್ಟು ಇಂಗು ಹಾಕ್ಬಿಟ್ಟು ಒಂದು ಸ್ವಲ್ಪ ಚಿಕ್ಕ ಈರುಳ್ಳಿ ಬರುತ್ತೆ ಅಲ್ಲ, ಆ ಈರುಳ್ಳಿನ ನಾನು ಒಗ್ಗರಣೆಗೆ ಕೊಡ್ತಾ ಇದ್ದೀನಿ. ಇವು ಈರುಳ್ಳಿ ಹಾಕೋದ್ರಿಂದ ನಂಚ್ಕೊಳ್ಳೋಕ್ಕೂ ಆಗುತ್ತೆ ಸಾಂಬಾರಲ್ಲಿ, ಮತ್ತು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬರೀ ಪಪ್ಪು ಸಾಂಬಾರು ಆಗಿರೋದ್ರಿಂದ ಇದು ಆಪ್ಷನಲ್, ಬೇಡ ಅನ್ನೋರು ಸ್ಕಿಪ್ ಮಾಡಿಬಿಟ್ಟು ಬರೀ ಒಗ್ಗರಣೆನು ಕರಿಬೇವಿನ ಒಗ್ಗರಣೆ ಕೊಡಬಹುದು. ನಾನು ಕರಿಬೇವಿನ ಜೊತೆಯಲ್ಲಿ ಸ್ವಲ್ಪ ಈರುಳ್ಳಿನೂ ಹಾಕ್ತಿದ್ದೀನಿ, ಕಾರಣ ಹೇಳಿದ್ನಲ್ಲ, ನಂಚ್ಕೊಳ್ಳೋಕ್ಕೆ ಆಗುತ್ತೆ ಸಾಂಬಾರಲ್ಲಿ ಅಂತ. ಈ ರೀತಿಯಾಗಿದೆ. ಇದನ್ನು ತುಂಬ ಫ್ರೈ ಮಾಡಲ್ಲ, ನೋಡಿ ಸ್ವಲ್ಪ ಒಂದು ಮುಕ್ಕಾಲು ಭಾಗದಷ್ಟು ಫ್ರೈ ಮಾಡಿ ನಾನು ಸಾಂಬಾರು ಒಂದು ಸ್ವಲ್ಪ ಕುದಿಸ್ಕೊಂಡು ಒಂದು ಕಂಟೈನರ್ಗೆ ಶಿಫ್ಟ್ ಮಾಡಿಕೊಂಡು ಇವಾಗ ಅದಕ್ಕೆ ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ. ಸೊ ಎಷ್ಟು ಸಿಂಪಲಾಗಿ ನಾವು ಈ ಸಾಂಬಾರನ್ನ ರೆಡಿ ಮಾಡ್ಕೊಂಡ್ವಿ ನೋಡಿದ್ವಲ್ಲ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾವಾಗಾದರೂ ನಮಗೆ ಫಾಸ್ಟಾಗಿ ಸಾಂಬಾರು ಬೇಕು ಅಂದಾಗ ತಕ್ಷಣಕ್ಕೆ ಒಂದು 10 ನಿಮಿಷಕ್ಕೆ ನೀವು ಮುದ್ದೆ ಚಪಾತಿ ಏನಾದರೂ ರೆಡಿ ಮಾಡೋಷ್ಟೊತ್ತಿಗೆ ನಿಮಗೆ ಈ ಪಪ್ಪು ಸಾಂಬಾರು ರೆಡಿ ಆಗುತ್ತೆ. ರೈಸ್ಗೆಲ್ಲ ತಕ್ಷಣಕ್ಕೆ ಒಂದು ರೆಡಿ ಆಗುತ್ತೆ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ, ಹೊಟ್ಟೆ ತುಂಬ ಊಟ ಮಾಡಬಹುದು. ಖಂಡಿತ ಒಂದು ಸತಿ ನೀವು ಟ್ರೈ ಮಾಡಿ ಟೇಸ್ಟ್ ನೋಡಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಿಸ್ ಮಾಡಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.